ಹೆದರಿಸಿ ಬೆದರಿಸಿ ಆಳ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಾರ್ಟಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಾರ್ಟಿ. ಬ್ರಿಟಿಷರಿಗೆ ನಾವು ಹೆದರಿಲ್ಲ, ನಿಮ್ಗೇನು ನಾವು ಹೆದರ್ತೇವ್ರಿ? ಕಾಂಗ್ರೆಸ್ನವರು ನಮ್ಮಲ್ಲಿ ಶಕ್ತಿ ಇರೋವರಿಗೆ ನಾವು ಈ ದೇಶದ ಪ್ರಜಾಪ್ರಭುತ್ವ ಉಳಿಸಕ್ಕೆ, ಆ ಪ್ರಜಾಪ್ರಭುತ್ವ ಬೆಳೆಸಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತ ಸಂವಿಧಾನದ ರಕ್ಷಣೆ ಮಾಡಕ್ಕೆ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡ್ತೀವಿ. ಯಾಕಂದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂದ್ರೆ ಇಲ್ಲಿ ಡಿಕ್ಟೇಟರ್ಶಿಪ್ ಬರ್ತದೆ. ಪ್ರಜಾಪ್ರಭುತ್ವ ಉಳಿಸಕ್ಕೋಸ್ಕರ ನೀವೆಲ್ಲರೂ ಒಗ್ಗಟ್ಟಾಗ್ರು, ಸಣ್ಣ ಪುಟ್ಟ ವಿಚಾರಗಳು ಬಿಡಬೇಕು. ಇವತ್ತು ಕರಪ್ಟ್ ಸರ್ಕಾರ ಏನಿದೆ ಈ ಸರ್ಕಾರಕ್ಕೆ ಕಿತ್ತು ಒಗಿಬೇಕು ಅಂದ್ರೆ ನೀವೆಲ್ಲರೂ ಒಂದಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ನೀವು ಹಳ್ಳಿ ಹಳ್ಳಿಗೆ ಬೂತ್ ವಾಯ್ಸ್ ಹೋಗಿ ಇವರು ಏನು ಕೆಟ್ಟ ಕೆಲಸ ಮಾಡಿದಾರೋ ಅದು ಹೇಳಬೇಕು. ಬರೇ ಮೋದಿ ಮೋದಿ, ಏನು ಮೋದಿ ಇಲ್ಲಿ ಬಂದು ಚೀಫ್ ಮಿನಿಸ್ಟರ್ ಆಗ್ತಾರ? ಮೋದಿ ಹೆಸರಲ್ಲಿ ಎಷ್ಟು ಸಲ ಓಟ್ ಕೊಡ್ತೀರಿ? ಪಂಚಾಯತ್ ಎಲೆಕ್ಷನ್ ಬಂದ್ರು ಮೋದಿ, ತಾಲೂಕಾ ಪಂಚಾಯತ್ ಬಂದ್ರು ಮೋದಿ, ಜಿಲ್ಲಾ ಪಂಚಾಯತ್ ಬಂದ್ರು ಮೋದಿ, MLA ಎಲೆಕ್ಷನ್ದಾಗ ಮೋದಿ, ಸ್ಟೇಟ್ ಎಲೆಕ್ಷನ್ದಾಗ ಮೋದಿ, MP ಎಲೆಕ್ಷನ್ದಾಗ ಮೋದಿ. ಏನು ಈ ಎಲ್ಲ ಕಡೆ ಮೋದಿ ಒಬ್ಬನೇ ಕುಂತಾಳ್ತಾನ? ಇಲ್ಲಿ ಚೀಫ್ ಮಿನಿಸ್ಟರೇ ಬೇರೆ, ಇಲ್ಲಿನ MLAಗಳೇ ಬೇರೆ, ಇಲ್ಲಿನ ಸರ್ಕಾರ, ಇಲ್ಲಿ ಯಾವ ಸರ್ಕಾರ ಇರಬೇಕು ಅಂತ ರಚಿಸ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಆದ್ರೆ ಎಲ್ಲ ಕಡೆ ಮೋದಿ ಮುಖ ತೋರ್ತು, ಮೋದಿ ಮುಖ ಇರ್ಲಿ. ಪ್ರೈಮ್ ಮಿನಿಸ್ಟರ್ ಸುಖವಾಗಲ್ಲಿ ಕುಂತಾನ ಕೂಡಲಿ ಕೆಲವು ದಿವಸ, ಮುಂದೆ ನೋಡೋಣ ಏನಾಗ್ತದೆ ಅಂತ ಹೇಳಿ. ಮುಂದೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಎಲ್ಲ ಅನೇಕ ಪಕ್ಷಗಳಿಗೆ ಸೇರಿಸಿಕೊಂಡು ನಾವು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ತೇವೆ. ಅವರೇನು 51% ಓಟ್ಗಳು ತಗೊಂಡು ಮೋದಿಜಿ ಬಂದಿಲ್ಲ, ಕೇವಲ 37.7 ಮತ ಅಂದ್ರೆ 60.3% ಜನ ಅವರಿಗೆ ವಿರುದ್ಧವಾಗಿದ್ದಾರೆ.